ಓಂ ಸಾಯಿರಾಮ್. ಇವತ್ತು ಶ್ರೀ ಸಾಯಿ ಸಚ್ಚರಿತೆಯ 39ನೇ ಅಧ್ಯಾಯ ತುಂಬ ಚೆನ್ನಾಗಿದೆ. ಬಹಳ ಜನರು ಕೇಳುವಂತಹ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಇದೆ. ಸಾಯಿಯವರಿಗೆ ಎಲ್ಲ ಪ್ರಪಂಚದಾದ್ಯಂತ ಭಕ್ತರು, ಕೋಟಿ ಕೋಟಿ ಭಕ್ತರು, ಆದರೆ ಭಕ್ತರ ಜೊತೆಯೆಲ್ಲ ಸಾಯಿಬಾಬಾರವರು ಯಾವ ಭಾಷೆಯಲ್ಲಿ ಮಾತಾಡ್ತಾರೆ, ಭಕ್ತರು ಹೇಳೋ ತಿಳಿಯುತ್ತಾ, ಎಲ್ಲರಿಗೂ ಒಂದು ಮನಸ್ಸಿನಲ್ಲಿರುವ ಪ್ರಶ್ನೆ. ಬಾಬಾರವ್ರಿಗೆ ಇದು ಮಾತಾಡಕ್ಕೆ ಬರುತ್ತಾ, ಈ ಭಾಷೆ ಬರುತ್ತಾ, ಆ ಭಾಷೆ ಬರುತ್ತಾ, ಸಹಜವಾಗಿ ಅಲ್ವಾ? ಈ ಅಧ್ಯಾಯದಲ್ಲಿ ಗೀತೆಯ ಒಂದು ಶ್ಲೋಕದ ಅರ್ಥವನ್ನು ವಿವರಿಸ್ತಾರೆ. ಯಾರು ಬಾಬಾರವ್ರಿಗೆ ಸಂಸ್ಕೃತ ತಿಳಿದಿಲ್ಲ ಅಂತ ಆಕ್ಷೇಪಣೆ ಎತ್ತಿದಾರಲ್ಲ, ಅವ್ರಿಗೊಂದು ಉತ್ತರ ಇದು. ಆ ಒಂದು ನನಗೆ ಸಂಸ್ಕೃತ ಗೊತ್ತು, ಬಾಬಾರವರಿಗೆ ಗೊತ್ತಿಲ್ಲ ಅನ್ನುವಂಥ ಅಹಂಕಾರ ಇರುತ್ತಲ್ಲ, ಅದು ಹೇಗಿತ್ತು ಅನ್ನುವಂಥ ಒಂದು ಸಾಯಿಬಾಬಾರವರ ಜ್ಞಾನದ, ಸಂಸ್ಕೃತ ಜ್ಞಾನದ ಬಗ್ಗೆ ಹೇಮಾಡ ಪಂತರು ವಿವರಿಸಿದ್ದಾರೆ. ಸಾಯಿಬಾಬಾರವರು ತಮ್ಮ ಮಹಾಸಮಾಧಿಯ ತನಕ ಅಲ್ಲಿ ಜೀವಿಸಿದ ದ್ವಾರಕಾ ಮಾಯಿ ಮತ್ತು ಶಿರಡಿ ಗ್ರಾಮವು ನಿಜಕ್ಕೂ ಪುಣ್ಯ ಪಡೆದಿದ್ವು ಅಂತ ಹೇಳಬಹುದು. ಅವರಿಂದ ಆಶೀರ್ವದಿಸಲ್ಪಟ್ಟ ಶಿರಡಿ ವಾಸಿಗಳೇ ಧನ್ಯರು. ಈ ಯುಗದಲ್ಲೂ ಸಹ ಯಾರ್ಯಾರಿಗೆ ಬಾಬಾ ಆಶೀರ್ವಾದ ಮಾಡ್ತಾರಲ್ಲ, ನಾವೆಲ್ಲರೂ ಖಂಡಿತ ಧನ್ಯರು. ಶಿರಡಿಯು ಮೊದಲು ಕೇವಲ ಒಂದು ಸಣ್ಣ ಹಳ್ಳಿಯಾಗಿತ್ತು. ಬಾಬಾರವರ ಸಂಪರ್ಕದಿಂದ ಅದು ಕೀರ್ತಿಯನ್ನು ಪಡೆದು ದೊಡ್ಡ ಪವಿತ್ರ ಯಾತ್ರಾ ಸ್ಥಳವಾಗುತ್ತೆ. ಶಿರಡಿಯ ಜನರು ಸ್ನಾನ ಮಾಡುವಾಗ, ಓದುವಾಗ, ಉಳುವಾಗ, ಬಿತ್ತುವಾಗ, ರಾಶಿ ಮಾಡುವಾಗ ಅಂತೆಲ್ಲ ಸಂದರ್ಭಗಳಲ್ಲೂ ಸಾಯಿಯವರ ಗುಣಗಾನ ಮಾಡ್ತಾ ಆನಂದದಿಂದ ಇದ್ದರು. ನಾವು ಈಗ ಆನಂದದಿಂದ ಇರ್ಬೋದು. ನಾನು ಅದಕ್ಕೆ ಮತ್ತೂ ಹೇಳ್ತೀನಿ, ಸಾಯಿರಾಮ್ ಸಾಯಿರಾಮ್ ಅನ್ನೋದು ನಮ್ಮ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿದ್ದರೆ ಇಷ್ಟೇನೇ ಕೆಲಸ ಮಾಡ್ತಾಯಿದ್ರು. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಗೆನ ಬರದೆ, ಏನೆಲ್ಲ ಮಾಡುವಾಗ ಕೃಷ್ಣ ಕೃಷ್ಣ ಅಂತೀವಲ್ಲ, ಕೃಷ್ಣನು ಒಂದೇ, ಸಾಯಿನು ಒಂದೇ, ರಾಮನು ಒಂದೇ, ಶಿವನು ಒಂದೇ, ಎಲ್ಲ ಸಾಯಿರಾಮ. ದುರಿತ ರಾಶಳನ್ನು ತರಿದು ಬಿಸಾಡುವಾಗ ಕೃಷ್ಣಗೆನ ಬರದೆ, ಏನು ಮಾಡುವಾಗಾದರೂ ಕೃಷ್ಣ ಅನ್ಬಾರ್ದಂತ ದಾಸರು ಬರೆದಂತಹ ಕತೆ ಹಾಡು ತುಂಬ ಚೆನ್ನಾಗಿದೆ. ಸಾಯಿಬಾಬಾರವರ ಧ್ಯಾನ ಆ ಥರ ನಡೀತಾ ಇರಲಿ ಅಂತ ಹೇಳೋಕ್ಕೆ ನೆನಪಿಗೆ ಬಂತು. ಸಾಹಿತ್ಯ ಮರೆತೋಗ್ತಾ ಇದೆ ಸರ್. ಬಾಬಾರವ್ರಿಗೆ ಸಂಸ್ಕೃತದ ಜ್ಞಾನ ಇತ್ತು ಅಂತ ಯಾರಿಗೂ ತಿಳಿದಿರಲಿಲ್ಲ. ಒಂದು ದಿವಸ ನಾನಾ ಸಾಹೇಬ್ ಚಾಂದೋರ್ಕರ್ ಅವರಿಗೆ ಭಗವದ್ಗೀತೆಯ ಒಂದು ಶ್ಲೋಕವನ್ನು ವಿವರಿಸ್ಬಿಟ್ರು ಬಾಬಾರವರು. ಎಲ್ಲರಿಗೂ ಶಾಕ್ ಆಗೋಯ್ತು, ಅಷ್ಟು ಎಲ್ಲರನ್ನ ಬೆರಗುಗೊಳಿಸ್ಬಿಟ್ರು. ನಾನಾ ಸಾಹೇಬರು ಪವಿತ್ರವಾದ ವೇದಾಂತವನ್ನು ಸಾಕಷ್ಟು ಬಲ್ಲವರಾಗಿದ್ದರು. ನಿಮ್ಗೆ ಎಷ್ಟೇ ಜ್ಞಾನ ಪಡೆದಿದ್ರು ನನಗೆ ಜ್ಞಾನವಿದೆ ಅನ್ನುವ ಅಹಂಭಾವ ಇರಬಾರ್ದು. ಪದೇ ಪದೇ ನಮ್ಗೆ ಗೊತ್ತಲ್ವಾ, ಎಲ್ಲವನ್ನು ತಿಳಿದವ ಇಲ್ಲ, ಏನೂ ತಿಳಿಯದೇ ಇದ್ದವನು ಸಹ ಇಲ್ಲ ಅಂತ. ದೇರ್ ಇಸ್ ನೋಬಡಿ ಆನ್ ದಿಸ್ ಅರ್ತ್ ಹೂ ನೋಸ್ ಎವ್ರಿಥಿಂಗ್, ದೇರ್ ಇಸ್ ನೋಬಡಿ ಆನ್ ದಿಸ್ ಅರ್ತ್ ಹೂ ಡಸ್ಟ್ ನೋ ಎನಿಥಿಂಗ್ ಅನ್ನೋ ಥರ. ನನಗೆ ಗೊತ್ತಿರೋದು ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರೋದು ನಂಗೆ ಗೊತ್ತಿಲ್ಲ ಅನ್ನೋದು ಪ್ರತಿಯೊಬ್ಬರ ಹತ್ರ ಒಂದು ಜ್ಞಾನ ಅನ್ನೋದಿದೆ. ಆದರೆ ನಾನೇ ಅನ್ನುವಂತಹ ಒಂದು ಅಹಂ ಇದೆಲ್ಲ, ಅದನ್ನು ತೊರೆದು ಐ ಶುಡ್ ಬಿ ರೀಪ್ಲೇಸ್ಡ್ ಬೈ ವಿ ಅಂತ ಹೇಳ್ತೀವಲ್ಲ, ಅದನ್ನು ಎಷ್ಟು ಚೆನ್ನಾಗಿ ತಿಳ್ಕೊಳ್ಬೋದು ಇದರಲ್ಲಿ. ನಾನಾ ಸಾಹೇಬರು ಪವಿತ್ರವಾದ ವೇದಾಂತನ ಬಹಳ ಮಟ್ಟಿಗೆ ಓದಿ ಬಲ್ಲವರಾಗಿದ್ದರು. ಅವರು ಗೀತೆ ಮತ್ತು ಅದರ ಮೇಲಿನ ಟೀಕೆಗಳನ್ನು ಸಹ ಅಷ್ಟು ಚೆನ್ನಾಗಿ ತಿಳ್ಕೊಂಡು ತುಂಬ ಅಹಂಭಾವದಿಂದ ಇದ್ದರು. ಇದು ಏನನ್ಕೊಂಡಿದ್ರು ಅವರು, ಏ ಬಾಬಾರವ್ರಿಗೆ ಗೊತ್ತಿಲ್ಲ, ಭಗವದ್ಗೀತೆ ಗೊತ್ತಿಲ್ಲ ಅವರಿಗೆ, ಮತ್ತು ಬಾಬಾರವ್ರಿಗೆ ಸಂಸ್ಕೃತನೂ ಬರೋದಿಲ್ಲ ಅಂತಲೇ ತಿಳ್ಕೊಂಡಿದ್ರು. ಬಾಬಾರವರು ಆ ಒಂದು ಅಹಂಕಾರ, ಅಹಂಭಾವ, ನಾನೇ ಅನ್ನುವಂತಹ ಗುಳ್ಳೆ ಇರುತ್ತಲ್ಲ, ಪಟ್ಟಂತ ಅದನ್ನು ಹೊಡೆದ್ರು. ಒಂದಿನ ಮಸೀದಿ ತುಂಬ ಜನ ಸೇರಿಕೊಂಡಿದ್ರು, ಭಕ್ತರು ಜನ ಅಲ್ಲ. ಆಗ ನಾನಾ ಅವರು ಬಾಬಾರವರ ಪಾದ ಸೇವೆ ಮಾಡ್ತಾ ಕೂತ್ಕೊಂಡಿದ್ರು. ಪಾದ ಸೇವೆ ಮಾಡುವಾಗ ಏನೋ ಒಂದ್ಸಲ ಏನೋ ಶ್ಲೋಕ ಏನೋ ಹೇಳ್ಕೊಂಡು ಗುಣಗುಣ ಅಂತಿದ್ರು.
ಬಾಬಾ ಹೇಳ್ತಾ ನಾನಾ ಅದೇನು ಗೊಣಗುಡ್ತಾ ಇದೀಯಾ ಅಂತ. ನಾನು ಹೇಳ್ತಾರೆ ಒಂದು ಸಂಸ್ಕೃತ ಶ್ಲೋಕ ಹೇಳ್ತಾ ಇದ್ದೀನಿ ಅಂತ. ಬಾಬಾ ಕೇಳ್ತಾರೆ ಯಾವ ಶ್ಲೋಕ ಅಂತ. ಭಗವದ್ಗೀತೆಯದ್ದು. ಬಾಬಾ ಹೇಳ್ತಾರೆ ಜೋರಾಗಿ ಹೇಳು ಅಂತ. ಅವ್ರು ಹೇಳ್ತಾರೆ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಷ್ಟೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಅಂತ. ಭಗವದ್ಗೀತೆಯ 4ನೇ ಅಧ್ಯಾಯದ 34ನೇ ಶ್ಲೋಕನ ಹೇಳ್ತಾರೆ. ವಂದನ ಪೂರ್ವಕವಾಗಿ ಪುನಃ ಪುನಃ ಪ್ರಶ್ನೆಗೈದು ಸೇವೆಯನ್ನು ಮಾಡಿ ಅದನ್ನು ನೀನು ತಿಳಿ. ತತ್ವದರ್ಶಿಗಳಾದ ಜ್ಞಾನಿಗಳು ನಿನಗೆ ಆ ಜ್ಞಾನವನ್ನು ಉಪದೇಶ ಮಾಡ್ತಾರೆ, ಜ್ಞಾನವನ್ನು ಉಪದೇಶ ಮಾಡ್ತಾರೆ ಅಂತ. ಬಾಬಾ ಕೇಳಿದ್ರು ಅದರ ಅರ್ಥ ಗೊತ್ತಿದೆಯಾ ಅಂತ. ನಾನು ಹೇಳಿದ್ರು ಓಹ್ ಗೊತ್ತಿದೆ, ಎಲ್ಲಿ ಹೇಳು. ನಾನು ಹೇಳ್ತಾರೆ ಅದ ಅರ್ಥ ಇದು, ಸಾಷ್ಟಾಂಗ ನಮಸ್ಕಾರದಿಂದ ವಿಚಾರಣೆಯಿಂದ ಮತ್ತು ಸೇವೆ ಮಾಡುವುದರಿಂದ ಜ್ಞಾನವೆಂಬುದನ್ನು ತಿಳಿ, ಆಗ ನೈಜವಾದ ಜ್ಞಾನ ಸಂಪಾದನೆ ಮಾಡಿದವರು ಜ್ಞಾನೋಪದೇಶ ಮಾಡ್ತಾರೆ ಅಂತ. ಬಾಬಾ ಹೇಳಿದ್ರು ನನಗದರ ತಾತ್ಪರ್ಯ ಬೇಕಿಲ್ಲ, ಪ್ರತಿ ಪದಾರ್ಥ ಹೇಳು, ಒಂದೊಂದು ಅಲ್ಲಿರುವಂತಹ ಪದಗಳ ಅರ್ಥ ಹೇಳು ನನಗೆ ಅಂತ. ಆಗ ಅವರು ನಾನಾರವರು ತಿಳಿಸ್ಕೊಡ್ತಾರೆ. ಬಾಬಾರು ಕೇಳ್ತಾರೆ ಪರಿಪ್ರಶ್ನೆ ಅಂತಿದೆ ಅಲ್ಲ, ಏನದು ಪರಿಪ್ರಶ್ನೇನ ಸೇವೆಯ ಅಂತಿದೆಲ್ಲ, ಪರಿಪ್ರಶ್ನೆ ಅಂದ್ರೇನು ಅಂತ. ನಾನು ಹೇಳ್ತಾರೆ ವಿಚಾರ ಮಾಡುವುದು. ಬಾಬಾ ಕೇಳ್ತಾರೆ ಪ್ರಶ್ನೆ ಅಂದ್ರೇನು, ಅದೇ ಪ್ರಶ್ನಿಸೋದು ಉತ್ತರ ಅಂತ. ಬಾಬಾ ಹೇಳ್ತಾರೆ ನೋಡು, ಪರಿಪ್ರಶ್ನೆ ಅಂದರೂ ಅರ್ಥ, ಪ್ರಶ್ನೆ ಎಂಬುದಕ್ಕೂ ಅದೇ ಅರ್ಥ. ಹೌದಾ, ಪ್ರಶ್ನೆ ಅಂದಕ್ಕೂ ಅದೇ ಹೇಳಿದ್ರೆ ಪರಿಪ್ರಶ್ನೆ ಅಂದರು. ಹಾಗಾದರೆ ಇಲ್ಲಿ ವ್ಯಾಸರು, ವೇದವ್ಯಾಸರು ಭಗವದ್ಗೀತೆ ಬರೆಸಿದ್ರಲ್ಲ ಗಣಪತಿ ಹತ್ರ, ಗಣೇಶನ ಹತ್ರ, ಪರಿ ಅಂತ ಯಾಕೆ ಸೇರಿಸಿದ್ರು, ವ್ಯಾಸರಿಗೇನಾದರೂ ತಲೆ ಕೆಟ್ಟಿತ್ತ ಅಂತ ಕೇಳ್ತಾರೆ ಬಾಬಾರವರು. ನಾನು ಹೇಳ್ತಾರೆ ಪರಿಪ್ರಶ್ನೆ ಅನ್ನೋದಕ್ಕೆ ಬೇರೆ ಅರ್ಥ ನನಗೆ ಗೊತ್ತಿಲ್ಲ ಅಂತ. ಬಾಬಾ ಹೇಳ್ತಾರೆ ಉಪದೇಕ್ಷಂತಿ ತೇ ಜ್ಞಾನಂ ಎಂದು ಓದುವಾಗ ಜ್ಞಾನವೆಂಬ ಪದಕ್ಕೆ ಬದಲಾಗಿ ಬೇರೆ ಯಾವುದೇ ಪದನ ಓದ್ತೀಯ ಅಲ್ಲಿ. ಹೌದು ಅಂತಾರೆ. ಆ ಪದ ಯಾವುದು? ಅಜ್ಞಾನ ಅಂತಾರೆ. ನಾನು ಅದರಿಂದ ಶ್ಲೋಕಕ್ಕೆ ಬೇರೆ ಅರ್ಥ ಇದೆಯಾ? ಹೌದು ಅಂತಾರೆ ನಾನು. ಆದರೆ ಶಂಕರ ಭಾಷ್ಯದಲ್ಲಿ ಅಂತಹ ರಚನೆಯನ್ನು ಕೊಟ್ಟಿಲ್ಲ ಅಂತ. ಆಯಿತು, ಅವ್ರು ಕೊಡದೆ ಹೋದರೆ ಪರವಾಗಿಲ್ಲ. ಅಜ್ಞಾನವೆಂಬ ಪದವನ್ನು ನೀನು ಅಲ್ಲಿ ಉಪಯೋಗಿಸೋದ್ರಿಂದ ಒಳ್ಳೆಯ ಅರ್ಥ ದೊರಕಬಹುದಾದರೆ ಉಪಯೋಗಿಸಲು ಅಭ್ಯಂತರವೇನು ಅಂತಾರೆ. ನಾನು ಹೇಳ್ತಾರೆ ಅಜ್ಞಾನದ ಪದ ಉಪಯೋಗಿಸಿ ಅರ್ಥ ಮಾಡಲು ನನಗೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನಿಗಳಿಗೆ ಏಕೆ ನಮಸ್ಕಾರ ಮಾಡಲು ಹೇಳ್ದ, ವಿಚಾರಣೆ ಮತ್ತು ಸೇವೆ ಮಾಡಲು ಯಾಕೆ ಹೇಳ್ದ, ಜ್ಞಾನಿಗಳಿಗೆ ನೀನು ನಮಸ್ಕಾರ ಮಾಡು, ವಿಚಾರಣೆ ಮಾಡು, ಸೇವೆ ಮಾಡು ಅಂತ ಯಾಕೆ ಹೇಳ್ದ? ಕೃಷ್ಣ ಇದಾನಲ್ಲಿ ಅರ್ಜುನನ ಮುಂದೆ, ಸ್ವತಃ ಅವನೇ ತತ್ವದರ್ಶಿಯಾಗಿರಲಿಲ್ವೇ, ಅವನೇ ಜ್ಞಾನದ ಪ್ರತೀಕ, ಅವನೇ ಅಲ್ಲಿದ್ದಾನೆ, ಅವನಾಗಲಿಲ್ವಾ ಅಂತ. ನಾನು ಹೇಳ್ತಾರೆ ಹೌದು ನನಗೆ ಅರ್ಥ ಆಗಲಿಲ್ಲ ಅಂತ. ಬಾಬಾ ಕೇಳ್ತಾರೆ ಇದು ನಿನಗೆ ತಿಳಿದಿಲ್ವಾ ಅಂತ. ನಾನು ಅವರ ಗರ್ವ ಎಲ್ಲಿಗೆ ಹೋಯ್ತು, ಢಮಾರಾಗೋಯ್ತು, ನಾನೇ ತಿಳಿದಿದ್ದೀನಿ ಅಂತ ಹೋದಾಗ ಇಷ್ಟೇ ಬಾಬಾರವರು ಅದ್ಯಾಕೆ ಇದ್ಯಾಕೆ ಅಂತ ಒಂದೆರಡು ಪ್ರಶ್ನೆ ಮಾಡಿದರು. ಆವಾಗ ಗರ್ವ ಭಂಗವಾಯಿತು. ಆಗ ಬಾಬಾ ಹೇಳ್ತಾರೆ ಜ್ಞಾನಿಗಳಿಗೆ ನಮಿಸುವುದೊಂದೇ ಸಾಲದು, ನಾವು ಸದ್ಗುರುವಿಗೆ ಪೂರ್ಣ ಶರಣಾಗತರಾಗಬೇಕು. ವಿಚಾರಣೆ ಮಾಡುವುದು ಮಾತ್ರವೇ ಸಾಲದು, ವಿಚಾರಣೆಯು ಗಂಭೀರವಾಗಿರಬೇಕು. ಕೆಲವು ಸತಿ ಪ್ರಶ್ನೆ ಕೇಳಬೇಕಲ್ಲ ಅಂತ ಪ್ರಶ್ನೆ ಕೇಳ್ತೀವಲ್ಲ, ಇಲ್ಲ ಎಂತಹ ಪ್ರಶ್ನೆ ಇರಬೇಕು, ಪ್ರಶ್ನೆಗೂ ಒಂದು ಬೆಲೆ ಇದೆ ಅಂತ. ವಿಚಾರಣೆಯು ಗಂಭೀರವಾಗಿರಬೇಕು, ಗುರುಗಳನ್ನು ಪರೀಕ್ಷಿಸುವ ಉದ್ದೇಶವಿರಬಾರ್ದು. ನೋಡ್ಬಿಡೋಣ ಇವ್ರು ಏನು ತಿಳ್ಕೊಂಡಿದ್ದಾರೆ, ಯಾರೋ ಬಂದ್ಬಿಟ್ಟಿದ್ದಾರೆ ಇಲ್ಲಿ ದೊಡ್ಡ ಗುರುಗಳಂತೆ ಅಂತ. ನಾವು ಒಂದೆರಡು ಪುಸ್ತಕ ತೆಗೆದು ಯಾವುದೋ ಗೊತ್ತಿಲ್ಲದೆ ಇರೋದಂತಹ ಒಂದೆರಡು ಅಧ್ಯಾಯ ತೆಗೆದು ಇನ್ನೂ ಒಂದೆರಡು ಅಲ್ಪ ಸ್ವಲ್ಪ ತಿಳ್ಕೊಂಡು ಹೋಗಿ ಪ್ರಶ್ನೆ ಮಾಡ್ತೀವಲ್ಲ, ತುಂಬ ಜನ ಇದ್ದಾರೆ ಆ ಥರ. ಗುರುಗಳನ್ನು ಪರೀಕ್ಷಿಸುವ ಉದ್ದೇಶವಿರಬಾರದು, ಕುಚೋದ್ಯಕ್ಕಾಗಿರಬಾರ್ದು, ಮೋಕ್ಷ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಂಬಂಧಪಟ್ಟಿದ್ದಾಗಿ ಇರಬೇಕು. ಸೇವೆ ಮಾಡುವಾಗ ನಾವು ಮಾಡ್ತಾ ಇದ್ದೀವಿ, ನಾವು ಮಾಡ್ತಾ ಓ ನಾವು ಸೇವೆ ಮಾಡ್ತಾ ಇದ್ವಿ, ಇಷ್ಟು ದೊಡ್ಡ ಸೇವೆ ಮಾಡಿಸ್ಬಿಟ್ಟಿದ್ದೀವಿ ಅಂತೆಲ್ಲ ಹೇಳ್ತೀವಲ್ಲ, ನಾವು ಮಾಡ್ತಾ ಇದ್ದೀವಿ ಅನ್ನುವಂತಹ ಮನೋಭಾವ ಇರಬಾರದು. ಈ ದೇಹವು ಗುರುವಿನದ್ದು, ಅವನ ಸೇವೆಗಾಗಿಯೇ ಇದು,
ಮೀಸಲು ಎಂಬ ಮನೋಭಾವ ತಾಳಬೇಕು ಅಲ್ವಾ. ಓ ನಾನು ಬಾಬಾರವ್ರಿಗೆ ಇವತ್ತಿಷ್ಟು ನೈವೇದ್ಯ ಮಾಡಿಸ್ಬಿಟ್ಟೆ, ಇಷ್ಟು ನೈವೇದ್ಯ ಏನು ಮಾಡಿಸೋದು, ನಾವು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಆ ಭಗವಂತ ಕೊಟ್ಟಿದ್ದನ್ನು ಇಷ್ಟು ಕೊಟ್ಟಿದ್ದಾನೆ, ನಾವು ಇಷ್ಟು ತಗೊಂಡೋಗಿಡ್ತೀವಿ ಭಗವಂತನ ತಗೊಳಪ್ಪ ಅಂತ. ನೋಡಿ ಎಷ್ಟು ಸಂಕುಚಿತ ಮನಸ್ಸು ನಮ್ಮದು. ಅವನು ಕೊಟ್ಟಿದ್ದ ಅವನಿಗೆ ಕೊಟ್ಟು ಭಗವಂತನಿಗೆ ನಾವು ಕೊಟ್ಟೆ, ಭಗವಂತನ ಸನ್ನಿಧಿಯಲ್ಲಿ 100 ಜನರಿಗೆ ಊಟ ಹಾಕಿಸ್ಬಿಟ್ಟೆ, ನಾನೇ ಹಾಕ್ಸೋದು. ಭಗವಂತ ಕೊಟ್ಟಿದ್ದು ಅವನಿಗೆ ವಾಪಸ್ ಕೊಡ್ತಾ ಇದ್ದೀವಿ ನಾವು. ಎಷ್ಟು 100 ಕೊಟ್ಟರೆ ಅದರಲ್ಲಿ 1 ಭಾಗ ಕೊಡ್ತೀವೋ ಇಲ್ವೋ ಅಷ್ಟೆ. ಇದನ್ನು ಅನುಸರಿಸಿದರೆ ಸದ್ಗುರುವು ಹಿಂದಿನ ಶ್ಲೋಕದಲ್ಲಿ ಹೇಳಿದ ಜ್ಞಾನದ ಅರ್ಥವನ್ನು ಸ್ಪಷ್ಟಪಡಿಸುವನು ಅಂತ ಎಷ್ಟು ಚೆನ್ನಾಗಿ ಬಾಬಾ ಹೇಳ್ತಾರೆ ನೋಡಿ. ನಾನಾರವರಿಗೆ ಇದರ ಅರ್ಥವಾಗಲೇ ಇಲ್ಲ. ನಾನಾ ಕೇಳ್ತಾರೆ ಜ್ಞಾನೋಪದೇಶವೆಂಬುದು ಹೇಗೆ ಇದ್ದೀತು ಅಂತ. ಬಾಬಾ ಹೇಳ್ತಾರೆ ಅಜ್ಞಾನವನ್ನು ನಾಶ ಮಾಡುವುದೇ ಜ್ಞಾನ. ಅಜ್ಞಾನ ಅಂಧಕಾರದಿಂದ ಜ್ಞಾನದ ಜ್ಯೋತಿಯಡೆಗೆ ಕರ್ಕೊಂಡು ಹೋಗ್ತಾರಲ್ಲ, ಕರ್ಕೊಂಡು ಹೋಗುತ್ತಲ್ಲ, ಅದೇ ಅಜ್ಞಾನದ ಅಂಧಕಾರವನ್ನು ಅಳಿಸಿ ನಶಿಸಿ ಜ್ಞಾನದ ಬೆಳಕಿನತ್ತ ಕರ್ಕೊಂಡು ಹೋಗೋದು. ಕತ್ತಲೆಯನ್ನು ಹೋಗಲಾಡಿಸುವುದೇ ಬೆಳಕು. ದ್ವೈತ ಭಾವನೆಯನ್ನು ನಾಶ ಮಾಡುವುದೇ ಅದ್ವೈತ. ದ್ವೈತವನ್ನು ನಾಶ ಮಾಡಬೇಕೆಂದಾದ ಆಗ ಅದ್ವೈತದ ವಿಚಾರ ಎತ್ತುವೆವು. ಕತ್ತಲೆಯನ್ನು ಹೋಗಲಾಡಿಸಲು ಏನು ಬೇಕೋ ಬೆಳಕು ಬೇಕು. ಅದ್ವೈತದ ಸ್ಥಿತಿಯನ್ನು ತಿಳಿಯಬೇಕಾದರೆ ದ್ವೈತ ಭಾವನೆಯು ನಿರ್ಮೂಲವಾಗಬೇಕು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಶಿಷ್ಯನೂ ಸಹ ಗುರುವಿನಂತೆಯೇ ಜ್ಞಾನದ ಪ್ರತೀಕ. ನೋಡಿ ಗುರುವಿಗೆ ಮೀರಿದ ಶಿಷ್ಯ ಅಂತ ಹೇಳ್ತೀವಿ ಗುರುವಿಗೆ. ನೋಡಿ ಗುರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಶಿಷ್ಯನೂ ಸಹ ಗುರುವಿನಂತೆ ಜ್ಞಾನದ ಪ್ರತೀಕ. ಇದರಲ್ಲಿಯ ವ್ಯತ್ಯಾಸ ಅವರ ಮನೋಭಾವ. ಶ್ರೇಷ್ಠ ಅರಿವು ತತ್ವ ಮತ್ತು ಐಶ್ವರ್ಯ ಯೋಗಗಳಲ್ಲಿ ಅಡಗಿರುತ್ತದೆ. ಶಕ್ತಿಯು ದೈವಿಕ. ಸದ್ಗುರುವು ನಿರ್ಗುಣನು, ಸಚ್ಚಿದಾನಂದನು ಅಂತ. ಮಾನವರನ್ನು ಉದ್ಧರಿಸಿ ಲೋಕೋದ್ಧಾರ ಮಾಡಲು ಅವನು ಮಾನವನಾಗಿ ಅವತರಿಸುತ್ತಾನೆ. ಅವನ ನೈಜತ್ವವಾಗಲಿ ದೈವಿಕ ಶಕ್ತಿಯಾಗಲಿ ಯೋಗ್ಯತೆಯಾಗಲಿ ಕುಗ್ಗದಂತಿರುವುವು. ಶಿಷ್ಯನೂ ಸಹ ಅದೇ ಸ್ವರೂಪವುಳ್ಳವನೇ, ಆದರೆ ಶಿಷ್ಯ ಅಸಂಖ್ಯಾತ ಜನ್ಮಗಳನ್ನೆತ್ತಿ ಶುದ್ಧ ಚೈತನ್ಯವನ್ನು ಅರಿಯದೆ ಅಜ್ಞಾನದಲ್ಲಿ ಬಿದ್ದಿರ್ತಾನೆ. ವ್ಯತ್ಯಾಸ ನೋಡಿ, ಶಿಷ್ಯ ಗುರು ಅವನಿಗೆ ನಾನೇ ಜೀವ ಪ್ರಾಣಿ ನಮ್ರತೆಯುಳ್ಳವನು ಎಂಬ ಕಲ್ಪನೆ ಬರುತ್ತೆ. ಗುರುವು ಅವನನ್ನು ಈ ಅಜ್ಞಾನವೆಂಬ ಸುಳಿಯಿಂದ ತಪ್ಪಿಸಿ ಉಪದೇಶ ನೀಡಬೇಕು. ಕೊನೆ ಇಲ್ಲದ ಜನ್ಮ ಜನ್ಮಾಂತರಗಳಲ್ಲಿಯೂ ನಾನೇ ಜೀವ ನಾನೇ ಪ್ರಾಣಿ ಎಂದು ನಂಬಿರುವ ಶಿಷ್ಯನಿಗೆ ಗುರುವು 100 ಜನ್ಮಗಳಲ್ಲಿ ನೀನೇ ದೇವರು, ನೀನೇ ದೊಡ್ಡವನು, ಸಂಪನ್ನನು ಎಂದು ಬೋಧಿಸಿ ಅವನನ್ನು ದಿಗ್ಬಂಧಿತನನ್ನಾಗಿ ಮಾಡ್ತಾನೆ. ಆಗ ಅವನಿಗೆ ಅರಿವು ಉಂಟಾಗುತ್ತದೆ, ನಾನು ದೇಹ, ನಾನು ಜೀವ ಮಾತ್ರ, ಈ ಪ್ರಪಂಚ ಮತ್ತೆ ಪರಮಾತ್ಮ ಎಂಬುದು ನನ್ನಿಂದ ಬೇರೆಯಾದದ್ದು ಅಂತ ಗೊತ್ತಾಗತ್ತೆ. ನಾನು ದೇಹ, ನಾನು ಜೀವ ಮಾತ್ರ, ಈ ಪ್ರಪಂಚ ಮತ್ತು ಪರಮಾತ್ಮನೆಂಬುದು ನನ್ನಿಂದ ಬೇರೆಯಾದದ್ದು ಎಂಬ ಶಿಷ್ಯನ ಭ್ರಮೆಯು ಅವನಲ್ಲಿ ಜನ್ಮ ಜನ್ಮಾಂತರಗಳಿಂದ ಹುಟ್ಟಿ ಬಂದ ದೋಷ. ಈ ಭ್ರಮೆ ಮತ್ತು ದೋಷವನ್ನು ಬೇರು ಸಹಿತ ನಿರ್ಮೂಲ ಮಾಡಲು ಅವನು ವಿಚಾರಣೆ ಮಾಡತೊಡಗಬೇಕು. ಅಜ್ಞಾನವೆಂಬುದು ಹೇಗೆ ಹುಟ್ಟಿತು, ಅದೆಲ್ಲಿದೆ, ಇದನ್ನು ಅವನಿಗೆ ತೋರಿಸುವುದೇ ಗುರುವಿನ ಉಪದೇಶ. ಇದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳು ಈ ರೀತಿ ಇವೆ ಅಂತ ಬಾಬಾರವರು ಹೇಳ್ತಾರೆ. ನಾನೇ ಜೀವ, ಶರೀರವೇ ಆತ್ಮ, ದೇವರು ಜೀವ ಪ್ರಪಂಚ ಎಂಬುವು ಭಿನ್ನವಾದವುಗಳು. ನಾನು ದೇವರಲ್ಲ, ಶರೀರವು ಆತ್ಮವಲ್ಲವೆಂಬುದನ್ನು ನಾನು ಅರಿಯೇ. ಪರಮಾತ್ಮ ಜೀವ ಪ್ರಪಂಚ ಶರೀರ ಇವು ಒಂದೇ ಎಂಬುದನ್ನು ನಾನು ಅರಿಯೇ. ಇದಿಷ್ಟು ದೋಷಗಳು. ಈ ದೋಷಗಳನ್ನು ನಿರ್ಮೂಲ ಮಾಡಿದ್ದರೆ ದೇವರು ಜೀವ ಪ್ರಪಂಚ ಶರೀರ ಇವುಗಳು ಏನೆಂಬುದನ್ನು ಶಿಷ್ಯ ಅರ್ಥಕೊಳ್ಳಲ್ಲ. ಈ ದೋಷಗಳನ್ನು ನಿವಾರಣೆ ಮಾಡಬೇಕು, ಅದು ಗುರು ಮಾಡ್ತಾನೆ ಶಿಷ್ಯನಿಗೆ ಅಂತ ಹೇಳ್ತಾರೆ. ಅವುಗಳಿರುವ ಸಂಬಂಧನೂ ಶಿಷ್ಯನಿಗೆ ಗೊತ್ತಾಗಲ್ಲ. ಇಂಥ ಅಜ್ಞಾನವನ್ನು ಹೋಗಲಾಡಿಸಕ್ಕೆ ಅವನಿಗೆ ಉಪದೇಶ ಅಗತ್ಯ. ಅದಕ್ಕೆ ಮಾರ್ಗದರ್ಶನಕ್ಕೆ ಜೀವನದಲ್ಲಿ ಗುರು ಇರಬೇಕು. ಸದ್ಗುರುವಿಗೆ ನಾವು ಶರಣಾಗಬೇಕು ಅಂತ ಹೇಳೋದು. ಅವನ ದೋಷಗಳನ್ನು ನಿರ್ಮೂಲ ಮಾಡಿ ಅಜ್ಞಾನವನ್ನು ಹೋಗಲಾಡಿಸುವುದೇ ಉಪದೇಶ ಅಂತ.
ಬಾಬಾ ಮುಂದುವರೆದು ಹೇಳ್ತಾರೆ. ಪ್ರಣಿಪಾತವೆಂದರೆ ಶರಣಾಗತಿ ಅಂತ ಅರ್ಥ. ಶರಣಾಗತಿ ಅಂತ ಹೇಳಿದ್ರೆ ತನು ಮನ ಧನ ಎಲ್ಲ ಅರ್ಪಿಸ್ಕೊಳ್ಳೋದು ಅಂತ. ಶ್ರೀಕೃಷ್ಣ ಅರ್ಜುನನಿಗೆ ಜ್ಞಾನಿಗಳ ಕಡೆಗೆ ಹೋಗಲು ಏಕೆ ಸೂಚಿಸಿದನು ಎಂಬುದಕ್ಕೆ, ಸದ್ಭಕ್ತನು ಸಮಸ್ತ ಚರಾಚರಗಳನ್ನು ಜ್ಞಾನಿಗಳನ್ನು ಪರಮಾತ್ಮನೆಂದೇ ತಿಳಿಯುವನು ಅಂತ ಬಾಬಾ ಹೇಳ್ತಾರೆ. ಸದ್ಭಕ್ತನು ಸಮಸ್ತ ಚರಾಚರಗಳನ್ನು ಜ್ಞಾನಿಗಳನ್ನು ಪರಮಾತ್ಮನೆಂದೇ ತಿಳಿಯುವನು. ಚೆನ್ನಾಗಿದೆ ನೋಡಿದ್ರ, ಯಾವ ಪ್ರಶ್ನೆ ಬರಲ್ಲಲ್ವಾ? ಬೇರೆ ಬಾಬಾರವರು ಬರೀ ಸಂಸ್ಕೃತ ಗೊತ್ತಿತ್ತ, ಬೇರೆ ಭಾಷೆ ಗೊತ್ತಿಲ್ವಾ, ಏನು ಗೊತ್ತಿಲ್ಲ ಅನ್ನೋದು ಏನೂ ಇಲ್ಲ ಬಾಬಾರವರಿಗೆ. ಸಮಾಧಿ ಮಂದಿರ ತಾವು ಮಾಡಲಿಚ್ಛಿಸಿದ ವಿಷಯಗಳ ಬಗ್ಗೆ ಬಾಬಾರವರು ಮುಂಚಿತವಾಗಿ ಸೂಚಿಸ್ತಾ ಇರಲಿಲ್ಲ, ಗಡಿಬಿಡಿ ಮಾಡ್ತಾ ಇರಲಿಲ್ಲ. ಆದರೆ ಜನರು ಆಶ್ಚರ್ಯ ಪಡೋ ಥರ ಸಮಯ ಸಂದರ್ಭಗಳನ್ನು ವಾತಾವರಣಗಳನ್ನು ನಿರ್ಮಿಸಿಕೊಳ್ತಾ ಇದ್ದರು. ಸಮಯ ಏನಾದರೂ ಬಾಬಾರವ್ರಿಗೆ ಹೇಳಿದ್ರೆ ಸಮಯ ಬಂದಾಗ ತಿಳಿಸ್ತೀನಿ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಸಮಯ ಬರಬೇಕು ಮಗು ಅಂತ ಹೇಳ್ತಾರೆ. ಎಲ್ಲ ಈಗಲೇ ಮಾಡೋಕ್ಕಾಗಲ್ಲ, ಈ ಕ್ಷಣದಲ್ಲಿ ಆಗೋದಿಲ್ಲ ಅನ್ನೋದು. ಇದು ಸಮಾಧಿ ಮಂದಿರದ ನಿರ್ಮಾಣ ಇದನ್ನು ಉದಾಹರಿಸುತ್ತೆ ಅಂತ ಹೇಳ್ತಾರೆ. ನಾಗ್ಪುರದ ಲಕ್ಷಾಧೀಶ್ವರಾದ ಶ್ರೀಮಾನ್ ಪಾಪು ಸಾಹೇಬ್ ಬೂಟಿಯವರು ಕುಟುಂಬ ಸಮೇತ ಶಿರಡಿಗೆ ಬಂದು ವಾಸ ಮಾಡಕ್ಕೆ ಶುರು ಮಾಡ್ತಾರೆ. ಅವರಿಗೆ ತಮ್ಮದೇ ಆದ ಒಂದು ಧರ್ಮಶಾಲೆಯಲ್ಲಿ ಕಟ್ಟಿಸಬೇಕು ಅಂತ ಒಂದು ಬಯಕೆ ಮನಸ್ಸಲ್ಲಿ ಬರುತ್ತೆ. ಸ್ವಲ್ಪ ದಿನಗಳ ನಂತರ ಅವರು ದೀಕ್ಷಿತ್ವಾಡದಲ್ಲಿ ಮಲ್ಕೊಂಡಿರುವಾಗ ಕನಸಲ್ಲಿ ಬಾಬಾರವರು ಬರ್ತಾರೆ. ಕನಸಲ್ಲಿ ದರ್ಶನ ನೀಡಿ ನಿನ್ನದೇ ಆದ ಒಂದು ಧರ್ಮಶಾಲೆಯನ್ನು ದೇವಸ್ಥಾನ ಸಹಿತ ಕಟ್ಟಬಹುದು ಅಂತಾರೆ. ಅಲ್ಲೇ ಶ್ಯಾಮ ಅವರು ಮಲ್ಕೊಂಡಿರ್ತಾರೆ. ಅವತ್ತು ಶ್ಯಾಮ ಅವ್ರಿಗೂ ಅದೇ ಥರ ಕನಸು. ಬಾಪು ಸಾಹೇಬರು ಕನಸಿಂದ ಶ್ಯಾಮ ಹೇಳ್ತಾನೆ ಅಳ್ತಾ ಇದ್ದಾನೋ ಏನೋ, ಎದ್ದು ಶ್ಯಾಮ ಅಳ್ತಾ ಇದ್ರೆ ಏ ಯಾಕೆ ಅಳ್ತಾ ಇದೆಯಾ ಅಂತ ಪ್ರಶ್ನಿಸ್ತಾರೆ. ಆಗ ಶ್ಯಾಮ ಹೇಳ್ತಾನೆ, ಬಾಬಾರವರು ನನ್ನ ಸಮೀಪಕ್ಕೆ ಬಂದು ದೇವಸ್ಥಾನ ಸಹಿತವಾದ ವಾಡವೊಂದನ್ನು ನಿರ್ಮಿಸುವಂತ ಆಜ್ಞಾಪಿಸಿದ್ರು ಅಂತ ಹೇಳ್ತಾರೆ. ಅವರ ವಾಣಿಯನ್ನು ಕೇಳಿದೆ, ಆನಂದಭರಿತನಾದ, ಎಷ್ಟು ಖುಷಿಯಾಗುತ್ತೆ ಬಾಬಾರವರ ಒಂದು ಆ ವಾಣಿ ಧ್ವನಿ, ಬಾಬಾರವರ ಧ್ವನಿಯಲ್ಲಿ ಅವರ ಅಮೃತವಾಣಿಯನ್ನು ಕೇಳಿಸ್ಕೊಂಡ್ರೆ ಎಷ್ಟು ಪುಣ್ಯ ಮಾಡಿರಬೇಕು. ಆದ್ದರಿಂದಲೇ ನನಗೆ ಆನಂದ ಬಾಷ್ಪ ಸುರಿತಾ ಇದೆ ಅಂತ ಶ್ಯಾಮ ಹೇಳ್ತಾರೆ. ಇವರು ಹೇಳ್ತಾರೆ ಇಬ್ಬರದು ಕನಸು ಒಂದೇ ಇದೆ ಅಲ್ಲ ಅಂತ ಬೂಟಿಯವರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಕೂಡಲೇ ಅವರು ವಾಡ ನಿರ್ಮಾಣಕ್ಕೋಸ್ಕರ ಶ್ಯಾಮ ಅವ್ರ ಜೊತೆ ಸೇರಿ ಒಂದು ಯೋಜನೆ ಒಂದು ಪ್ಲ್ಯಾನ್ ತಯಾರಿ ಮಾಡಿದ್ರು. ಪ್ರಾಜೆಕ್ಟ್ ಪ್ಲ್ಯಾನ್ ಏನು ಕಾಕಾ ಸಾಹೇಬ್ ದೀಕ್ಷಿತರು ಒಪ್ಪಿದ್ರು. ಅದನ್ನು ಬಾಬಾರವ್ರ ಮುಂದೆ ಇಟ್ಟರು, ಬಾಬಾರವರು ಒಪ್ಪಿಗೆ ಕೊಟ್ಟರು. ಶ್ಯಾಮ ಅವರ ನೇತೃತ್ವದಲ್ಲಿ ವಾಡ ನಿರ್ಮಾಣ ಕಾರ್ಯಕ್ಕೆ ಆ ಕಾರ್ಯ ಆರಂಭವಾಗಿ ಚಾವಣಿ ತನಕ ಬಂತು. ಒಂದಿನ ಬಾಬಾ ಅವರು ಲೇಂಡಿಗೆ ಹೋಗ್ತಾ ಇರುವಾಗ ಕಟ್ಟಡ ನೋಡಿದ್ರು, ಕೆಲವು ತಿದ್ದುಪಡಿಗಳನ್ನು ಸೂಚಿಸಿದರು. ಮೇಲ್ವಿಚಾರಣೆಯನ್ನು ಬಾಪು ಸಾಹೇಬರೇ ವಹಿಸ್ಕೊಂಡು ಬೂಟಿಯವರೇ ವಹಿಸ್ಕೊಂಡ್ರು. ಕೆಲಸ ಸಾಗ್ತಾ ಇರುವಾಗ ಮಧ್ಯದ ಅಂಗಳದಲ್ಲಿ ಒಂದು ಮುರಳೀಧರನ ಪ್ರತಿಮೆ ಇಡಬೇಕು ಅಂತ ಬೂಟಿಯವರಿಗೆ ವಿಚಾರ ಬಂತು. ಇದನ್ನು ಬಾಬಾರವ್ರಿಗೆ ತಿಳಿಸೋಕ್ಕೋಸ್ಕರ ಶ್ಯಾಮಂಗೆ ಹೇಳ್ತಾರೆ. ಶ್ಯಾಮಾರವರು ಬಾಬಾನ ಕೇಳ್ತಾರೆ, ಬಾಬಾ ಆಯಿತು ಅಂತ ಹೇಳಿದ್ರು. ದೇವಾಲಯ ಪೂರ್ತಿ ಆದ ನಂತರ ನಾನೇ ಅಲ್ಲಿಗೆ ಬಂದು ವಾಸ ಮಾಡ್ತೀನಿ ಅಂತ ಬಾಬಾ ಹೇಳಿದ್ರು. ಆಮೇಲೆ ದೃಷ್ಟಿಸಿ ವಾಡ ನೋಡಿ ನಾವೇ ಅದನ್ನು ಉಪಯೋಗಿಸೋಣ, ಅಲ್ಲಿಯೇ ವಾಸ ಮಾಡೋಣ ಅಂತ ಹೇಳ್ತಾರೆ. ಆಗ ಶ್ಯಾಮ ಅವರು ಮಧ್ಯದ ಅಂಗಳದಲ್ಲಿ ಪೂಜಾಸ್ಥಳಕ್ಕೆ, ಮುರಳೀಧರನ ಪ್ರತಿಮೆ ಅಂತ ಹೇಳಿದ್ರೆ ಪೂಜಾಸ್ಥಳಕ್ಕೆ ತಳಪಾಯ ಹಾಕಲು ಈ ದಿವಸ ಯೋಗ್ಯವಾಗಿದೆಯಾ ಅಂತ ಕೇಳಲು ಬಾಬಾರವರು ಸರಿ ಅಂತ ಹೇಳ್ತಾರೆ. ಶ್ಯಾಮ ಹಿಂದಿರುಗಿ ವಾಡಕ್ಕೆ ಬರ್ತಾರೆ, ಪೂಜೆ ಮಾಡಿ ತೆಂಗಿನಕಾಯಿ ಬಡಿದು ದೇವಸ್ಥಾನಕ್ಕೆ ಅದಕ್ಕೆ ಅಲ್ಲಿ ಪ್ರಾರಂಭ ಶುರು ಮಾಡ್ತಾರೆ. ಸಮಯಕ್ಕೆ ಸರಿಯಾಗಿ ಎಲ್ಲ ಮುಗಿಯುತ್ತೆ. ಮುರಳೀಧರನ ಪ್ರತಿಮೆಗೆ ಯಾರಿಗೋ ಹೇಳಿರ್ತಾರೆ ಕೃಷ್ಣನ ಪ್ರತಿಮೆ ಬೇಕು ಅಂತ ಹೇಳಿಬಿಟ್ಟು. ಆದರೆ ಆ ಕೃಷ್ಣನ ಪ್ರತಿಮೆ ತಯಾರಾಗಿ ಬರಬೇಕಲ್ಲ, ಅದಕ್ಕೆ ಮುಂಚೆನೆ ಪರಿಸ್ಥಿತಿ ಬದಲಾಗೋಗುತ್ತೆ. ಬಾಬಾರವ್ರಿಗೆ ತೀವ್ರ ಜ್ವರ ಬಂದು ಹಾಸಿಗೆ ಹಿಡಿದು ಬಿಡ್ತಾರೆ. ಬಾಪು ಸಾಹೇಬರು ತಮ್ಮ ವಾಡ ಬಾಬಾರವರ ಬಾಬಾರವ್ರಿಗೆ ಅಲ್ಲಿ ದೇವಸ್ಥಾನಕ್ಕೆ ಬರಬೇಕು, ಅಲ್ಲಿ ಅವರು ಕಟ್ಟುತ್ತಿರುವಂತಹ ಒಂದು ದೇವಸ್ಥಾನ ಮತ್ತು ಧರ್ಮಛತ್ರ, ಬಾಬಾರವರ ಕಾಲಿಟ್ಟು ಪಾದ ಧೂಳಿಯಿಂದ ಅದು ಪವಿತ್ರವಾಗಬೇಕು ಅಂತ ಎಲ್ಲರೂ ಆಸೆ ಪಟ್ಕೊಂಡಿದ್ರಲ್ಲ. ಇಲ್ಲಿ ನೋಡಿದ್ರೆ ಬಾಬಾರವರು ಜ್ವರ ಬಂದು ಮಲ್ಕೊಂಡು ಬಿಟ್ಟಿದ್ದಾರೆ. ಅಯ್ಯೋ ವಾಡ ಬಾಬಾರವರ ಪಾದ ಧೂಳಿಯಿಂದ ಪವಿತ್ರ ಆಗುತ್ತೋ ಇಲ್ವೋ ಅಂತ ತುಂಬ ಕಳವಳ ಆಗಿಬಿಡುತ್ತೆ. ಬಾಬಾರವರು
ಅವ್ರು ಹೇಳ್ತಾರೆ, ಗತಿಸುವ ಮೊದಲು ನನ್ನನ್ನು ವಾಡಕ್ಕೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ, ಕರ್ಕೊಂಡೋಗಿ ಅಂತ. ಆದ್ದರಿಂದ ಅವ್ರಿಗೆಲ್ಲ ಸಮಾಧಾನ ಆಗುತ್ತೆ. ಬಾಬಾ ಇಹಲೋಕವನ್ನು ತ್ಯಜಿಸಿದ ನಂತರ ತಕ್ಕ ಮರ್ಯಾದೆಗಳಿಂದ ಮತ್ತು ಸಂಭ್ರಮದಿಂದ ಮುರುಳೀಧರನ ಪ್ರತಿಮೆಗೆ ಅಂತ ನೋಡಿ ಮೀಸಲಾಗಿದ್ದ ಸ್ಥಳದಲ್ಲಿ ಅವರನ್ನು ಸಮಾಧಿ ಮಾಡಲಾಯಿತು. ಗೊತ್ತಲ್ವಾ, ನಿಜವಾಗಿ ಬಾಬಾರೇ ಮುರುಳೀಧರನಾದರು, ಕೃಷ್ಣನ ಸ್ವರೂಪ ಅವರೇ ಆಗ್ಬಿಟ್ರು. ಅದೇ ಈಗಿರುವಂತಹ ಮಹಾ ಸಮಾಧಿ ಮಂದಿರ, ದ್ವಾರಕಾಮಾಯಿ ಬಾಬಾರವರು ಇರ್ತಾ ಇದ್ದಂತಹ ಮಸೀದಿ. ಇದು ಮುರುಳೀಧರನ ಒಂದು ದೇವಸ್ಥಾನ ಕಟ್ಟಿದ್ರಲ್ಲ, ಅದು ಬಾಬಾರವರೇ ಇರೋದು, ಬಾಬಾರವರ ಮಹಾಸಮಾಧಿ. ಬಾಬಾರವರು ಅವರ ಪರಮ ಪವಿತ್ರವಾದ ಶರೀರವು ಸಮಾಧಿ ಮಾಡಲ್ಪಟ್ಟಿರುವ ವಾಡಾದ ನಿರ್ಮಾಪಕರಾದ ನೋಡಿ ಶ್ರೀಮಾನ್ ಬೂಟಿಯವರು, ಅವ್ರಿಗೆ ಎಂತಹ ಹಣ ಇತ್ತು. ಹೌದು, ಹಣ ಇದ್ದರೂ ಸತ್ಕಾರ್ಯಕ್ಕೆ ಅದನ್ನು ಬಳಸ್ಕೊಂಡು ಎಂತಹ ಸತ್ಕಾರ್ಯ. ಬಾಬಾರವರ ಸಮಾಧಿ ನಿರ್ಮಾಣ ಮಾಡಿದರು, ಧರ್ಮಛತ್ರವನ್ನು ಮಾಡಿದರು ಅಂತ ಹೇಳಿದ್ರೆ ಇಂತಹ ಭಕ್ತರೇ ಧನ್ಯರು ಅಂತ ಹೇಳ್ತಾ ಹೇಮಾಡ ಪಂತರು ಅಧ್ಯಾಯ 39 ಮುಗಿಸ್ತಾರೆ. ಹೀಗೆ ಶ್ರೀ ಸಾಯಿ ಪ್ರಣಾಮ. ಓಂ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಓಂ ಸಾಯಿರಾಮ್. ಶ್ರೀ ಸಾಯಿ ಸಚ್ಚರಿತೆಯ 41 ಅಧ್ಯಾಯ ಇದು. 40 ಅಧ್ಯಾಯದಲ್ಲಿ ಹೇಳಿದ್ವಿ ಹೇಗೆ ಒಂದು ಉದ್ಯಾಪನೆ ಸಮಾರಂಭದಲ್ಲಿ ಬಾಬಾರವರು ಊಟಕ್ಕೆ ಬರ್ತೀನಿ ಅಂತ ಹೇಳಿದರು. ಸನ್ಯಾಸಿ ಇದು ಬಾಬಾ ಸನ್ಯಾಸಿ ರೂಪದಲ್ಲಿ ಉದ್ಯಾಪನೆ ಸಮಾರಂಭದಲ್ಲಿ ಬಂದಿದ್ದು, ಮತ್ತು ಹೇಮಾಡ ಪಂತ್ರ ಮನೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ ಅವಾಗ ಫೋಟೋ ರೂಪದಲ್ಲಿ ಸರಿಯಾಗಿ ಊಟದ ಸಮಯಕ್ಕೆ ಅಹಮದಿಯರೊಬ್ಬರು ಬಂದು ತಂದುಕೊಟ್ಟು ಹೋದರು ಅಂತ. ಅದಾದ 9 ನಂತರ ಅಲಿ ಮೊಹಮ್ಮದ್ ಅವರು ಹೇಮಾಡ ಪಂತರಿಗೆ ಭೇಟಿ ಮಾಡ್ತಾರೆ. ಅವತ್ತು ಹೇಮಾಡ ಪಂತರ ಮನೆಗೆ ಬಾಬಾರವರ ಫೋಟೋ ಒಂದು ಪೇಪರಲ್ಲಿ ಸುತ್ತಿ ತಗೊಳ್ಳಿ ಅಂತ ಕೊಟ್ಟು ಹೋಗ್ಬಿಟ್ರಲ್ಲ ಇವರೆಲ್ಲ ಊಟ ಮಾಡೋ ಸಮಯದಲ್ಲಿ. 9 ಘಟನೆ ಆದ ಮೇಲೆ ಈ ಒಂದು ಕತೆ ಹೇಳ್ತಾರಂತೆ. ಅಲಿ ಅಹಮದ್ ಒಂದು ದಿವಸ ಮುಂಬೈ ಬೀದಿಯಲ್ಲಿ ಹೋಗುವಾಗ ಫೋಟೋ ಮಾರ್ತಿದ್ದವನಿಂದ ಫೋಟೋ ತಂದು ತಗೊಂಡ್ರಂತೆ. ಕೊಂಡ್ಕೊಂಡು ಬಂದು ಬಾಂದ್ರಾದಲ್ಲಿ ತಮ್ಮ ಮನೆಯಲ್ಲಿ ತೂಗಾಕಿದ್ರಂತೆ. ಬಾಬಾ ಅವರನ್ನ ಒಪ್ಪವಾಗಿ ಅವರು ಅಲಿ ಅಹಮದ್ ಅವರು ಬಾಬಾ ಅವ್ರನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದಿದ್ರಿಂದ ನಿತ್ಯ ಆ ಫೋಟೋದ ಮೂಲಕ ಅವ್ರನ್ನ ಪೂಜೆ ಮಾಡ್ತಾ ಇದ್ರು. ಈ ಫೋಟೋ ಅವರು ಹೇಮಾಡ ಪಂತ್ರಿಗೆ ಕೊಡೋ 3 ಮುಂಚೆ ಅವರು ಕಾಲು ಊದ್ಕೊಂಡು ತುಂಬ ನರಳ್ತಾ ಇದ್ರಂತೆ. ಶಸ್ತ್ರಚಿಕಿತ್ಸೆ ನಂತರ ಅವ್ರ ಭಾವ ಪೀರ್ಭಾಯ್ ನೂರ್ ಮೊಹಮ್ಮದ್ ಅವ್ರ ಮನೆಯಲ್ಲಿ ವಿಶ್ರಾಂತಿ ಪಡಿತಾ ಇದ್ರು. 3 ಕಾಲ ಅವ್ರ ಮನೆಗೆ ಬೀಗ ಹಾಕಿತ್ತು. ಬಾಬಾರವ್ರ ಫೋಟೋ ಇತ್ತು, ಅವ್ರು ದಿನ ಪೂಜೆ ಮಾಡ್ತಾ ಇದ್ರು. ಕಾಲೇನೋ ಆಗಿತ್ತು ಅಂತ ಏನೋ ಆಪರೇಷನ್ ಮಾಡಿಸ್ಕೊಂಡು ಅವ್ರ ಭಾವನ ಮನೇಲಿದ್ರು. ಮನೆ ಬೀಗ ಹಾಕಿತ್ತು. ಬಾಬಾರವರ ಫೋಟೋ ಪೂಜೆನೂ ಇರಲಿಲ್ಲ, ಏನಿಲ್ಲ, ಯಾರೂ ವಾಸವಾಗಿರಲಿಲ್ಲ. ಆ ಮನೆಯಲ್ಲಿ ಬಾಬಾ ಅಬ್ದುಲ್ ಹರಿಮಾನ್ ಮೌಲಾನಾ ಸಾಬ್ ಮೊಹಮ್ಮದ್ ಹುಸೇನ್ ಸಾಯಿಬಾಬಾ ಮತ್ತು ತಾಜುದ್ದೀನ್ ಬಾಬಾ ಅಲ್ಲದೆ ಇತರ ಸಂತರ ಫೋಟೋ ಇತ್ತಂತೆ. ಇಷ್ಟೆಲ್ಲ ಫೋಟೋಗಳಿತ್ತಂತೆ ಆ ಮನೇಲಿ. ಸಾಯಿಬಾಬಾ ಮತ್ತು ತಾಜುದ್ದೀನ್ ಬಾಬಾ ಇಲ್ಲದೆ ಇನ್ನು ಬೇರೆ ಸಂತರ ಫೋಟೋ ಎಲ್ಲ ಇತ್ತಂತೆ. ಕಾಲಚಕ್ರದ ಸುಳಿ ಇವುಗಳನ್ನು ಸಹ ಬಿಡಲಿಲ್ಲ. ಆದರೆ ಬಾಬಾರವರ ಫೋಟೋ ಹೇಗೆ ಪಾರಾಯಿತು ಅಂತ ಹೇಳ್ತಾರವ್ರು. ಇಲ್ಲಿ ತನಕ ಯಾರು ವಿವರಿಸಿಲ್ಲ, ಅದು ಅವರ ಅಂತರ್ಯಾಮಿತ್ವ ಮತ್ತು ಸರ್ವಜ್ಞತ್ವ ಅನ್ನಿಸ್ತು. ಎಷ್ಟೇ ಸಂತರ ಫೋಟೋ ಇದ್ದರೂ ಎಲ್ಲ ಹೋದರೂ ಬಾಬಾರವ್ರ ಫೋಟೋ ಮಾತ್ರ ಉಳ್ಕೊಂಡಿತ್ತು ಅಂತ. ಅವರು ಮೊಹಮ್ಮದ್ ಹುಸೇನ್ ಥಾರಿಯಾ ಎಂಬುವರಿಂದ ಅಬ್ದುಲ್ ರಹಮಾನ್ ಅವರ ಫೋಟೋ ಪಡೆದಿದ್ರಂತೆ. ಅದನ್ನು ಅವರ ಭಾವನವರಿಗೆ ಕೊಡ್ತಾರೆ. ನೂರ್ ಮೊಹಮ್ಮದ್ ಪೀರ್ಬಾಯಿ ಅದನ್ನು ತಮ್ಮ ಮೇಜಿನ ಒಳಗೆ 8 ಕಾಲ ಇಟ್ಟಿದ್ರು. ಒಂದ್ಸಾರಿ ಅವರು ಅದನ್ನು ನೋಡಿ ಛಾಯಾಗ್ರಾಹಕರಲ್ಲಿ ತೆಗೆದುಕೊಂಡು ಹೋಗಿ 100 ಪ್ರತಿಗಳನ್ನು ಮಾಡಿಸಿ ಬಂಧು ಬಳಗದವ್ರಿಗೆಲ್ಲರ ಎಲ್ರಿಗೂ ಹಂಚ್ತಾರಂತೆ. ಸೊ ನೂರ್ ಮೊಹಮ್ಮದ್ ಅನ್ನೋರು ಅವರು ಸಂತ ಅಬ್ದುಲ್ ರಹಮಾನ್ ಅವರ ಶಿಷ್ಯರಾಗಿದ್ದರಂತೆ.
ಒಂದಿನ ಅವರು ಅಬ್ದುಲ್ ರಹಮಾನ್ ಅವರ ಫೋಟೋ ಪ್ರತಿ ಮಾಡಿ ಎಲ್ಲರಿಗೂ ಕೊಡ್ತಾರೆ ಇಲ್ಲ, ಒಂದಿನ ಅವರು ತಮ್ಮ ಗುರುಗಳಿಗೆ ಅದರ ಪ್ರತಿಯೊಂದನ್ನು ಕೊಡಲು ಹೋಗ್ತಾರಂತೆ. ಅವರು ಕೋಪ ಪಟ್ಕೊಂಡು ಕೋಪ ಮಾಡಿಕೊಂಡು ಆ ಗುರುಗಳು ಇವನಿಗೆ ಹೊಡಿಯಕ್ಕೆ ಹೋಗ್ತಾರಂತೆ. ಯಾಕೆಂದರೆ ಅಷ್ಟೊಂದು ಹಣ ಖರ್ಚು ಮಾಡಿ ನೀನು ಏನು ಮಾಡಿದೀಯಾ, ಅಬ್ದುಲ್ ಸಂತ ಅಬ್ದುಲ್ ರಹಮಾನ್ ಅವರ ಫೋಟೋನ ನೀನು ಅಷ್ಟೊಂದು ಪ್ರಿಂಟ್ ಮಾಡಿದೆಯಲ್ಲ, ಗುರುವಿನ ಕೋಪಕ್ಕೆ ಪಾತ್ರನಾದಿ ನಾನು ಇಷ್ಟು ಮಾಡಿ ಅಂತ ಅವನು ವ್ಯಥೆ ಆಗತ್ತೆ. ಅವರು ಗುರುಗಳು ವಿಗ್ರಹ ಆರಾಧಕರಲ್ಲದಿದ್ದರಿಂದ ಅವಳನ್ನು ಕೂಡಲೇ ತಗೊಂಡೋಗಿ ದೋಣಿನಲ್ಲಿ ಬಂದು ಸಮುದ್ರದ ನಡುಮಧ್ಯದಲ್ಲಿ ಮುಳುಗಿಸ್ಬಿಟ್ರಂತೆ. ತಮ್ಮ ಬಂಧು ಬಳಗ ಶಿಷ್ಯರು ಎಲ್ಲರಿಂದಲೂ ಆ ಪ್ರತಿಗಳನ್ನು ಪ್ರತಿ ಮಾಡಿ ಕೊಟ್ಟಿದ್ರಲ್ಲ, ಅವರೆಲ್ಲರ ಹತ್ರ ಆ ಫೋಟೋಗಳನ್ನ ತಗೊಂಡು ಬಂದು ಎಲ್ಲನ ಸಮುದ್ರದಲ್ಲಿ ಮುಳುಗಿಸ್ಬಿಟ್ರಿ ಅಂತ ಹೇಳಿದ್ರಂತೆ. ಈ ಸಮಯದಲ್ಲಿ ಅಲಿ ಅಹಮದ್ ಅವರು ಭಾವನವರಾದ ಅವ್ರ ಮನೇಲಿರ್ತಾರೆ, ನೂರ್ ಮೊಹಮ್ಮದ್ ಮನೇಲಿರ್ತಾರೆ. ಅಲಿ ಅಹಮದ್ ಎಲ್ಲ ಫೋಟೋಗಳನ್ನ ಒಗೆದ್ಬಿಟ್ರೆ ಎಸ್ದುಬಿಟ್ರೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ತಮ್ಮ ಮ್ಯಾನೇಜರ್ನ ಕರೆಸಿ ಬಾಂದ್ರಾದಲ್ಲಿ ತಮ್ಮ ಮನೇಲಿದ್ದ ಎಲ್ಲ ಫೋಟೋಗಳನ್ನ ಸಮುದ್ರದಲ್ಲಿ ಚೆಲ್ತಾರೆ. ಇವರು ಅವ್ರ ಭಾವ ಏನು ಮಾಡಿದರು, ಅಬ್ದುಲ್ ರೆಹಮಾನ್ ಸಂತ ಅಬ್ದುಲ್ ರೆಹಮಾನ್ ಅವ್ರ ಫೋಟೋ ಎಲ್ಲ ಹಾಕಿದ್ರು ನೀರಲ್ಲಿ. ಅಲಿ ಅಹಮದ್ ಏನು ಮಾಡಿದ್ರು, ಓ ನಾನು ಎಲ್ಲ ಫೋಟೋಗಳನ್ನ ಒಗೆದ್ಬಿಟ್ರೆ ಸರಿ ಹೋಗುತ್ತೆ ಅಂತ ಅವ್ರ ಬಾಂದ್ರ ಮನೆ ಬೀಗ ಹಾಕಿತ್ತಲ್ಲ ಅಲ್ಲಿಂದ ಎಲ್ಲ ಫೋಟೋಗಳನ್ನ ತರಿಸಿ ಎಲ್ಲ ಸಮುದ್ರದಲ್ಲಿ ಹಾಕ್ಬಿಟ್ರಂತೆ. ಆದರೆ ಎರಡು ತಿಂಗಳಾದಮೇಲೆ ವಾಪಸ್ ಹೋಗ್ತಾರೆ ಮನೆಗೆ. ಮನೆಗೆ ಹೋಗಿ ನೋಡ್ತಾರಲ್ಲಿ ಸಾಯಿಬಾಬಾರವ್ರ ಫೋಟೋ ಮಾತ್ರ ಉಳ್ಕೊಂಡಿದೆ ಅಂತೇಳಿ ಆಶ್ಚರ್ಯ ಆಗ್ಬಿಡತ್ತೆ. ಎಲ್ಲ ಫೋಟೋಗಳನ್ನ ತೆಗೆದುಕೊಂಡು ಹೋದ ಮ್ಯಾನೇಜರು ಆ ಬಾಬಾರವ್ರ ಫೋಟೋನ ಮಾತ್ರ ಅಲ್ಲಿ ಯಾಕೆ ಬಿಟ್ಟು ಹೋದ್ರು, ಅಷ್ಟೇ ಯಾಕೆ ಬಿಟ್ಟು ಹೋದ್ರು ಅನ್ನೋದೇ ಅವರಿಗೆ ತಿಳಿತಾ ಇಲ್ವಂತೆ. ಆಗ ವಿಚಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಕೂಡಲೇ ಅದನ್ನು ತೆಗೆದು ತಮ್ಮ ಭಾವನವರು ಬಂದು ಅದನ್ನೂ ಸಹ ನೀರಲ್ಲಿ ಹಾಕ್ಬಿಟ್ರೆ ಅಂತ ಭಯದಿಂದ ಫೋಟೋ ಬೇಗ ತೆಗೆದು ಗೂಡಲ್ಲಿ ಮುಚ್ಚಿಟ್ಬಿಡ್ತಾರೆ ಬಾಬಾರವ್ರ ಫೋಟೋ. ಮುಂದೆ ಏನೂ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ಬಾಬಾರವರೇ ಬಂದು ಮೌಲಾನ ಇಸ್ಮೋ ಮುಜಾವರ್ ಅಲ್ಲಿಗೆ ಹೋಗಿ ಪರಿಹಾರ ಪಡಿ ಹೋಗು ಅಂತ ಸೂಚಿಸ್ತಾರಂತೆ. ಕೂಡಲೇ ಅವರು ಅಲ್ಲಿಗೆ ಹೋಗ್ತಾರೆ. ಮೌಲಾನ ಅವರು ಆ ಫೋಟೋ ಹೇಮಾಡಪ್ಪ ಅಂತ ಇರ್ತಾರಲ್ಲ ದಾಭೋಲ್ಕರ್ ಅವ್ರಿಗೆ ಕೊಟ್ಟರೆ ಮಾತ್ರ ನೀನು ಅವರು ಅದನ್ನು ಸರಿಯಾಗಿ ಕಾಪಾಡ್ತಾರೆ, ನೀನು ಎಲ್ಲೆಲ್ಲೋ ಬಚ್ಚಿಡಬೇಡ ಹೋಗು ಅಂತ ಹೇಳ್ತಾರಂತೆ. ಹಾಗೆ ಹೇಳಿದ್ರಿಂದ ಅವರು ಆ ಫೋಟೋ ತಗೊಂಡು ಹೇಮಾಡ್ ಪಂತ್ರ ಮನೆಗೆ ಬಂದಿರ್ತಾರೆ. ಅವತ್ತು ಕರೆಕ್ಟಾಗಿ ಬಾಬಾರವ್ರು ಹೇಳಿದ್ರು ನಿಮ್ಮ ಮನೆಗೆ ಬರ್ತೀನಿ ನಾನು ಹೋಳಿ ಸಮಯಕ್ಕೆ, ಹೋಳಿ ಹಬ್ಬದ ಒಂದು ಊಟಕ್ಕೆ ಅಂತ ಹೇಳಿಬಿಟ್ಟು ಆ ಸಮಯಕ್ಕೆ ಸರಿಯಾಗಿ ತಂದುಕೊಡ್ತಾರೆ. ನೋಡಿದ್ರೆ ಹೇಗೆ ಬಾಬಾರವರ ಲೀಲೆಗಳು ಅಂತ ತುಂಬ ಖುಷಿಯಾಗುತ್ತೆ. ಹೇಮಾಡ ಪಂತ್ರಿಗೆ ಇದನ್ನು ಅವರು ಇಷ್ಟು ವರ್ಷಗಳ ನಂತರ ಹೇಳ್ತಾರೆ ಈ ಥರ ಆಗಿತ್ತು ಅಂತ. ಅವತ್ತು ಮಾತ್ರ ಬೇಗ ಬೇಗ ಕೊಟ್ಟು ಹೋಗ್ಬಿಟ್ರು ಅಲಿ ಅಹಮದ್. ನೆಕ್ಸ್ಟ್ ಚಿಂದಿ ಕಳವು ಜ್ಞಾನೇಶ್ವರಿ ಪಟ್ಟಣ ಅಂತ. ಒಂದ್ಸಾರಿ ಡಹಾಣುವಿನ ಮಾಮಲೆದಾರರಾದ ಬಾಳಾಸಾಹೇಬ್ ದೇವ್ ಅವರಿಗೆ ಇತರ ಧಾರ್ಮಿಕ ಗ್ರಂಥಗಳ ಜೊತೆಗೆ ಜ್ಞಾನೇಶ್ವರಿಯನ್ನು ಪಠಿಸಬೇಕೆಂದು ಅನ್ನಿಸ್ತು. ಅವರಿಗೆ ಪ್ರತಿದಿನ ಭಗವದ್ಗೀತೆ ಒಂದು ಭಾಗವನ್ನು ಮತ್ತು ಇತರ ಗ್ರಂಥಗಳ ಕೆಲವು ಭಾಗಗಳನ್ನು ಓದಲು ಸಾಧ್ಯವಾಗಿತ್ತು. ಆದರೆ ಜ್ಞಾನೇಶ್ವರಿಯನ್ನು ಮುಟ್ಟಿದರೆ ಅನೇಕ ತೊಂದರೆಗಳು ಬರ್ತಾ ಇತ್ತು. ಬಂದು ಇದನ್ನು ಓದೋಕ್ಕಾಗತ್ತಾ ಅಂತ ಆಗ್ತಾನೇ ಇರಲಿಲ್ಲ ಅವ್ರಿಗೆ. ಮೂರು ತಿಂಗಳು ರಜಾ ಪಡೆದು ಅವರು ಶಿರಡಿಗೆ ಬರ್ತಾರಂತೆ. ಬಂದು ಆಮೇಲಿಂದ ತಮ್ಮ ಊರಿಗೆ ಹೋಗ್ತಾರೆ. ಆಗಲೂ ಜ್ಞಾನೇಶ್ವರಿನ ಓದೋಕ್ಕೆ ಅಡ್ಡಿ ಆತಂಕಗಳು ಬಂದು ಅವರು ತುಂಬ ನಿರಾಶೆ ಆಗ್ತಾರೆ. ಕೊನೆಗೆ ಅವರು ಬಾಬಾರವರೇ ಆ ಪುಸ್ತಕವನ್ನು ಓದು ಅಂತ ಹೇಳೋ ತನಕ ನಾನು ಜ್ಞಾನೇಶ್ವರಿಯನ್ನು ಮುಟ್ಟೋದಿಲ್ಲ. ಬಾಬಾರವರು ಎಲ್ಲ ಪುಸ್ತಕಗಳನ್ನು ಕೊಡ್ತಾ ಇದ್ರಲ್ಲ ಒಬ್ಬೊಬ್ರಿಗೆ, ನೀ ಇದು ಓದು ಅದು ಓದು ವಿಷ್ಣು ಸಹಸ್ರನಾಮ ಹೇಳು ಎಲ್ಲ ಹೇಳ್ತಾ ಇದ್ರಲ್ಲ, ನಾನು ಮುಟ್ಟೋದಿಲ್ಲ ಬಾಬಾರವ್ರು ಹೇಳೋ ತನಕ ನಾನು ಮುಟ್ಟೋದಿಲ್ಲ ಅಂತ ಹೇಳಿಬಿಟ್ಟು ದೃಢ ಸಂಕಲ್ಪ ಮಾಡಿಬಿಡ್ತಾರೆ. ಆಮೇಲೆ February 1914 ಕುಟುಂಬ ಸಮೇತ ಶಿರಡಿಗೆ ಬರ್ತಾರೆ ಅವರು. ಆಗ ಬಾಪು ಸಾಹೇಬ್ ಜೋಗ, ಏನು ಸ್ವಾಮಿ ನೀವು ಪ್ರತಿದಿನ ಜ್ಞಾನೇಶ್ವರಿಯನ್ನು ಓದ್ತಾ ಇಲ್ವಾ ಅಂತ ಕೇಳ್ತಾರೆ ದೇವ ಅವರು ಕೇಳ್ತಾರೆ. ಅವಾಗ ಓದೋಕ್ಕೆ ನಂಗೆ ತುಂಬ ಇಷ್ಟ, ಆದರೆ ಇದುವರೆಗೂ ಸಾಧ್ಯ ಆಗಿಲ್ಲ,
ಅದನ್ನು ಓದೋಕ್ಕೆ ಬಾಬಾರವರು ಅನುಮತಿ ಕೊಡ್ತಾರಲ್ಲ, ಅನುಮತಿ ಕೊಟ್ಟ ನಂತರ ಓದ್ತೀನಿ ಅಂತ ದೇವರವರು ಉತ್ತರ ಕೊಡ್ತಾರೆ. ಆಗ ಜೋಗ ಅವರು ಒಂದು ಜ್ಞಾನೇಶ್ವರಿ ಗ್ರಂಥವನ್ನು ತಂದು, ಬಾಬಾರವರು ಕೊಡ್ರಿ ನೀವು ಅದನ್ನು, ಬಾಬಾ ನಿಮಗೆ ವಾಪಸ್ ಕೊಡ್ತಾರಲ್ಲ, ತಿರುಗಿ ಕೊಡ್ತಾರಲ್ಲ, ಆವಾಗ ಅದನ್ನು ಓದೋಕ್ಕೆ ಶುರು ಮಾಡಿರಿ ಅಂತ ಉಪಾಯ ಹೇಳ್ತಾರೆ. ಆದರೆ ಬಾಬಾ ನನಗೆ ಸ್ಪಷ್ಟವಾಗಿ ಓದು ಅಂತ ಹೇಳದ ವಿನಃ ನಾನು ಯಾವುದೇ ಉಪಾಯ ಮಾಡೋದಿಲ್ಲ ಅಂತ ಇವರು ಹೇಳ್ತಾರೆ. ಬಾಬಾರವ್ರನ್ನ ನಂಬಿ ನಾನು ಓದಬೇಕು ಅಂತಿದ್ರೆ ಬಾಬಾರವ್ರು ಹೇಳ್ತಾರೆ ನನಗೆ ಓದಿ ಅಂತ ಅಂತ ಸದ್ಭಕ್ತಿಯಿಂದ ಇದ್ದರು. ನಂತರ ದೇವ ಅವರು ಬಾಬಾರವರ ದರ್ಶನ ತೆಗೆದುಕೊಂಡು ನಮಸ್ಕಾರ ಮಾಡಿ 1 ರೂಪಾಯಿ ದಕ್ಷಿಣೆ ಇಟ್ಟರು. ಬಾಬಾರವರು 20 ರೂಪಾಯಿ ಕೇಳ್ತಾರೆ, ಅದನ್ನು ಕೊಡ್ತಾರೆ. ಆಮೇಲೆ ನಂತರ ಆ ರಾತ್ರಿ ಬಾಲಕರಾಮ ಅವರನ್ನು ಸಂಧಿಸಿ ಕುತೂಹಲದಿಂದ ಅವರು ಹೇಗೆ ಬಾಬಾರವರ ಅನುಗ್ರಹವನ್ನು ಸಂಪಾದಿಸಿದ್ರು ಅಂತ ಹೇಳೋಕ್ಕೆ ಅವರು ಮರುದಿನ ಆರತಿ ನಂತರ ಎಲ್ಲವನ್ನು ವಿವರವಾಗಿ ತಿಳಿಸ್ತೀನಿ ಅಂತ ಮರುದಿನ ದೇವ ಪುನಃ ಬಾಬಾರವರ ದರ್ಶನಕ್ಕೆ ಹೋದಾಗ ಅವರು 20 ರೂಪಾಯಿಗಳ ದಕ್ಷಿಣೆ ಕೇಳ್ತಾರೆ. ದೇವ ಅವರು ಮನಃಪೂರ್ವಕವಾಗಿ ದಕ್ಷಿಣೆ ಕೊಡ್ತಾರೆ. ಮಸೀದಿಯಲ್ಲಿ ಬಹಳ ಜನ ನಡೆದಿದ್ದರಿಂದ ದೇವ ಅವರು ಒಂದು ಕಡೆ ಕೂತ್ಕೋತಾರೆ. ಬಾಬಾರವರು ಅವ್ರನ್ನ ಹತ್ತಿರ ಕರೆದು ಶಾಂತರಾಗಿ ಸುಮ್ಮನೆ ಕೂತ್ಕೊಳ್ಳೋಕೆ ಹೇಳ್ತಾರೆ. ಅದರಂತೆ ದೇವ ಅವರು ನಡ್ಕೋತಾರೆ. ತುಂಬ ರಶ್ ಇದೆ ಅಂತ ಎಲ್ಲೋ ಕೂತ್ಕೊಂಡ್ರು, ಕೂತ್ಕೋ ಆರಾಮಾಗಿ ಕೂತ್ಕೋ ಅಂತ ಬಾಬಾರವರು ಹೇಳ್ತಾರೆ. ಆರತಿ ಆಗತ್ತೆ. ಆರತಿ ಆದ ನಂತರ ಎಲ್ಲರೂ ಹೋಗ್ತಾರೆ, ಹೊರಡ್ತಾರೆ. ಆಗ ದೇವ ಅವರು ಪುನಃ ಬಾಲಕರಾಮ ಅವ್ರನ್ನ ಸಂಧಿಸಿ ಪುನಃ ವಿಚಾರ ಮಾಡ್ತಾರೆ. ಬಾಲಕರಾಮ ಉತ್ತರ ಕೊಡೋಕೆ ಶುರು ಮಾಡೋಷ್ಟೊಳಗೆ ಬಾಬಾರವರು ಸೇವಕ ಚಂದ್ರೂನ ಕಳಿಸಿ ದೇವ ಅವ್ರನ್ನ ಕರ್ಕೊಂಡು ಬಾ ಹೋಗು ಅಂತ ಬರ್ಮಾಡ್ಕೊಳ್ತಾರೆ. ಆಗ ಬಾಬಾರವರು ಅಲ್ಲಿ ಯಾವ ವಿಚಾರ ಚರ್ಚೆ ಮಾಡ್ತಾ ಇದ್ರಿ ಅಂತ ಕೇಳ್ತಾರೆ. ಆಗ ಬಾಲಕರಾಮನೊಡನೆ ಮಾತಾಡುತ್ತಿದ್ದು ತಮ್ಮ ಕೀರ್ತಿಯನ್ನು ಕೇಳ್ತಾ ಇದ್ದೆ ಅಂತಾರೆ. ಬಾಬಾರವರು ಪುನಃ 25 ರೂಪಾಯಿ ದಕ್ಷಿಣೆ ಕೇಳ್ತಾರೆ, ಅದನ್ನು ದೇವ ಕೊಡ್ತಾರೆ. ನಂತರ ಬಾಬಾ ದೇವ ಅವರನ್ನ ಒಳಗೆ ಕರ್ಕೊಂಡು ಹೋಗಿ ನನ್ನ ಚಿಂದಿಯನ್ನು ನನಗೆ ಗೊತ್ತಿಲ್ಲದೆ ಇರೋ ಥರ ಕಳುವು ಮಾಡಿದೀಯಾ ಅಂತ ಕೇಳ್ತಾರೆ. ದೇವ ಹೇಳ್ತಾರೆ ನಾನು ಕಳುವು ಮಾಡಿಲ್ಲ ತಂದೆ ಅಂತ. ಬಾಬಾರವ್ರು ಮತ್ತೊಮ್ಮೆ ಹುಡುಕು ಅಂತ ಹೇಳ್ತಾರೆ. ಅವರು ಪುನಃ ಹುಡುಕ್ತಾರೆ, ಸಿಗೋದಿಲ್ಲ. ಆಗ ಬಾಬಾ ಅವರು ಕೋಪಗೊಂಡು ಇಲ್ಲಿ ಯಾರೂ ಇಲ್ಲ, ನೀನೇ ಕಳ್ಳ, ಇಷ್ಟು ವಯಸ್ಸಾಗಿದೆ, ತಲೆ ಕೂದಲಲ್ಲೇ ಬೆಳಗಾಗಿದೆ, ಕದಕ್ಕೋಸ್ಕರ ಇಲ್ಲಿಗೆ ಬಂದಿದೆಯಾ ಅಂತಾರೆ. ಇದಾದ ನಂತರ ಬಾಬಾ ಕೋಪದಿಂದ ಚೆನ್ನಾಗಿ ಅವರಿಗೆ ಬೈಯೋದು ತೆಗಳಲಿಕ್ಕೆ ಶುರು ಮಾಡ್ತಾರೆ. ಸುಮಾರು 1 ಗಂಟೆ ನಂತರ ಅವರು ದೇವ ಅವರನ್ನು ವಾಡಕ್ಕೆ ಹೋಗು ಅಂತ ಹೇಳ್ತಾರೆ. ಅವರು ವಾಡಕ್ಕೆ ಹೋದ್ಮೇಲೆ ನಡೆದ ಎಲ್ಲ ಸಂಗತಿಯನ್ನು ಜೋಗ ಮತ್ತು ಬಾಲಕರಾಮ ಅವರಿಗೆ ತಿಳಿಸ್ತಾರೆ. ಮಧ್ಯಾಹ್ನ ಬಾಬಾ ಅವರು ಎಲ್ಲರನ್ನೂ ಬರಮಾಡಿಕೊಂಡು ನನ್ನ ಮಾತುಗಳು ನಾನು ನಿನ್ನೆ ಹೇಳಿದ್ನಲ್ಲ ಅದು ಆ ಮುದುಕನಿಗೆ ನೋವುಂಟು ಮಾಡಿರ್ಬೋದು, ಅವನೇ ಕಳ್ಳ, ಆದ್ದರಿಂದ ಎದುರಾಗಿ ಒಂದು ಮಾತನ್ನು ಸಹ ಆಡಲಿಲ್ಲ ಅಂತ ಹೇಳ್ತಾರೆ. ಪುನಃ ದೇವ ಅವರಿಂದ 12 ರೂಪಾಯಿ ದಕ್ಷಿಣೆ ಕೇಳ್ತಾರೆ. ದೇವ ಅವರು ದಕ್ಷಿಣೆ ಬೇರೆಯವರ ಕಡೆಯಿಂದ ದುಡ್ಡಿಸ್ಕೊಂಡು ಸಂಗ್ರಹ ಮಾಡಿ ಕೊಡ್ತಾರೆ. ನಮಸ್ಕಾರ ಮಾಡಿ ಅವ್ರ ಮುಂದೆ ಕೂತ್ಕೊಳ್ತಾರೆ. ಆಗ ಅವರು ನೀನು ಈಗೇನು ಮಾಡ್ತಾ ಇದ್ದೀಯಾ ಅಂತ ಕೇಳೋಕ್ಕೆ ದೇವ ಅವರು ಹೇಳ್ತಾರೆ ಏನೂ ಇಲ್ಲ ಅಂತ ಉತ್ತರ ಕೊಡ್ತಾರೆ. ಆಗ ಬಾಬಾರವರು ವಾಡಾದಲ್ಲಿ ಕೂತ್ಕೊಂಡು ಇವತ್ತಿಂದ ಪ್ರತಿದಿನ ನೀನು ಜ್ಞಾನೇಶ್ವರಿಯನ್ನು ಪಠನೆ ಮಾಡು, ಪಠಿಸು. ಪಠಿಸುವಾಗ ಭಕ್ತಿ ಶ್ರದ್ಧೆಯಿಂದ ಅದರ ಅರ್ಥವನ್ನು ಬೇರೆಯವ್ರಿಗೆಲ್ಲ ಹೇಳು. ನಾನು ಇಲ್ಲಿ ಕುಳಿತು ನಿನಗೆ ಜರತಾರಿ ಶಲ್ಯ ಬಹುಮಾನ ಕೊಡಬೇಕೆಂದಿರುವಾಗ ನೀನು ಇತರರ ಬಟ್ಟೆಯನ್ನೇಕೆ ಕದಿಬೇಕು, ಈ ಚೋರತನವೇಕೆ ಅಂತಾರೆ. ಇದನ್ನು ಕೇಳಿದ ದೇವ ಪರಮಾನಂದದಿಂದ ಬಾಬಾರವ್ರಿಗೆ ನಮಸ್ಕಾರ ಮಾಡಿ ನನ್ನನ್ನು ನಿಮ್ಮ ಮಗನೆಂದು ಭಾವಿಸಿ ಜ್ಞಾನೇಶ್ವರಿ ಪಟ್ಟಣದಲ್ಲಿ ನೆರವಾಗಬೇಕು ಅಂತ ಬೇಡ್ತಾರೆ. ಆಗ ಬಾಬಾ ಅವರು ಹೇಳಿದ ಚಿಂದಿ ಕಳ್ಳತನ ಎಂಬುದರ ಅರ್ಥವಾಯಿತು. ಏನದು ಅಂತ ಹೇಳಿದ್ರೆ ಬಾಲಕರಾಮ ಅವರಲ್ಲಿ ದೇವ ವಿಚಾರಿಸಿದ್ದೇ ಚಿಂದಿ ಕಳುವು. ಬಾಬಾರವ್ರಿಗೆ ಈ ನಡತೆ ಹಿಡಿಸ್ಲಿಲ್ಲ. ಬಾಬಾರವ್ರು ಇದ್ದಾರೆ, ಬಾಬಾರವ್ರ ಹತ್ರ ಹೋಗಿ ಕೇಳೋ ಬದಲು ಬಾಲಕರಾಮನ ಹತ್ರ ಬಾಬಾರವ್ರ ಬಗ್ಗೆ ಆ ಕೀರ್ತಿ ಕೇಳಿಕೊಂಡು ನಾನು ಇದು ಪಠನೆ ಮಾಡಬೇಕು ಎಲ್ಲ ಕೇಳಿದ್ರೆ ಅವರಿಗೆ ಇಷ್ಟ ಆಗಲಿಲ್ಲ. ಆ ನಡತೆ ಅವರಿಗೆ ಇಷ್ಟ ಆಗಲಿಲ್ಲ. ಅವರು ಎಲ್ಲ ಪ್ರಶ್ನೆಗಳಿಗೂ ನಿಂಗೆ ಏನೇನು ಪ್ರಶ್ನೆ ಇದೆ ಎಲ್ಲ ಪ್ರಶ್ನೆಗೆ ನಾನು ಉತ್ತರ ಕೊಡೋಕ್ಕೆ
ಸಿದ್ಧನಿರುವಾಗ ನೀನು ಬೇರೆಯವರೊಬ್ಬರಲ್ಲಿ ಹೋಗಿದ್ದೆ ವಿಚಾರಿಸ್ತೀಯಲ್ಲ, ಅದು ಅನಾವಶ್ಯಕ ಅಂತ ಹೇಳ್ತಾರೆ. ಆದ್ದರಿಂದ ಅವರು ಕೋಪಗೊಂಡಿದ್ದು. ಅದಕ್ಕೆ ಏನು ಮಾತಾಡ್ತಿದ್ದೆ, ಏನು ವಿಚಾರಿಸ್ತಾ ಇದ್ದೆ ಬಾಲಕರಾಮನ ಹತ್ರ ಅಂತ ಕೇಳಿದ್ರಲ್ಲ ಅವರು. ದೇವ ಅವರು ಬಾಬಾರವರ ಕೋಪ ಮತ್ತು ತೆಗಳಿಕೆ ಅವರಿಂದ ಕೊಟ್ಟಂತಹ ಆಶೀರ್ವಾದ ಅಂತ ಭಾವಿಸ್ತಾರೆ. ಈ ಸಂಗತಿ ಇಲ್ಲಿಗೆ ಮುಗಿಯಲ್ಲ. ಬಾಬಾರವರು ಓದಕ್ಕೆ ಆಜ್ಞಾಪಿಸಿ ಸುಮ್ಮನಾಗಲಿಲ್ಲ. ಒಂದು ವರ್ಷದೊಳಗೆ ದೇವ ಅವರಿಗೆ ಹೋಗಿ ಅದರ ಪ್ರಗತಿ ಬಗ್ಗೆ ವಿಚಾರಿಸಿದ್ರು. 1914 ಏಪ್ರಿಲ್ 2 ಗುರುವಾರ ಬೆಳಗಿನ ಜಾವದಲ್ಲಿ ಕನಸಲ್ಲಿ ದರ್ಶನ ಕೊಡ್ತಾರೆ ಅವರಿಗೆ. ಪೋಥಿ ಅಂದರೆ ಜ್ಞಾನೇಶ್ವರಿ ಅರ್ಥವಾಯಿತೇ ಅಂತ ಕೇಳ್ತಾರೆ. ದೇವ ಅವರು ಇಲ್ಲ ಅಂತಾರೆ. ಆಗ ಅವರು ಹಾಗಾದರೆ ಯಾವತ್ತು ಎಂದ ಅರ್ಥ ಮಾಡ್ಕೊಳ್ತೀಯ ನೀನು ಅಂತ ಕೇಳ್ತಾರೆ. ದೇವ ಅವರು ಅಳುತ್ತಾ ನಿಮ್ಮ ಅನುಗ್ರಹವಿಲ್ಲದೆ ಯಾವುದೂ ಸಾಧ್ಯವಾಗುವುದಿಲ್ಲ ಸ್ವಾಮಿ, ಬಾಬಾ ಇದು ಸತ್ಯ ಅಂತಾರೆ. ಆಗ ಬಾಬಾರವರು ನೀನು ಓದುವಾಗ ತುಂಬ ಅವಸರದಿಂದ ಓದ್ತೀಯ, ಫಾಸ್ಟಾಗಿ ಓದ್ಕೊಂಡು ಹೋಗ್ಬಿಟ್ರೆ ಓಹೋ 40 ಪೇಜ್ ಇದೆ ಅಂತ ಮುಗಿಸ್ಬಿಡ್ತೀವಿ, ಆದರೆ ಏನೂ ಅರ್ಥ ಆಗಿರಲ್ಲ, ಪೇಜ್ ಮಾತ್ರ ಆಗಿರಲ್ಲ, ಮುಗೀತು ಅಂತ ನೋಡ್ತಾ ಇರ್ತೀವಿ ಎಷ್ಟು ಪೇಜು ಅಂತ. ಆದರೆ ಅರ್ಥೈಸಿ ಓದಬೇಕಲ್ವಾ. ಅವ್ರು ಹೇಳ್ತಾರೆ ನೀನು ಓದುವಾಗ ತುಂಬ ಅವಸರದಿಂದ ಓದ್ತೀಯ, ಈಗ ನನ್ನ ಸಮ್ಮುಖದಲ್ಲಿ ಓದು ಅಂತ ಹೇಳಕ್ಕೆ ಯಾವುದನ್ನು ಓದಲಿ ಅಂತ ಕೇಳ್ತಾರೆ ದೇವ ಅವರು ಬಾಬಾರವರು. ಅಧ್ಯಾತ್ಮವನ್ನು ಓದು ಅಂತ ಹೇಳ್ತಾರೆ. ದೇವ ಪುಸ್ತಕ ತರಕ್ಕೆ ಅಂತ ಹೋಗ್ತಾರೆ. ಅಷ್ಟೊತ್ತೊಳಗೆ ಎಚ್ಚರಿಕೆ ಆಗಿಬಿಡತ್ತೆ. ಇದರಿಂದ ದೇವರವ್ರಿಗೆ ಎಷ್ಟು ಸಂತೋಷ ಆಯಿತು, ಬಾಬಾರವರು ಕಾಣಿಸ್ಕೊಂಡು ಹೇಗೆ ಓದಬೇಕು ಏನು ಓದಬೇಕು ಅಂತೆಲ್ಲ ಹೇಳಿದ್ರು ಅಂತ ಹೇಳಿದ್ರೆ ಹೇಮಾಡಪ್ಪ ಅಂತ ಹೇಳ್ತಾರೆ, ಯಾರು ಇದು, ಈ ಒಂದು ಅಧ್ಯಯನ ಓದ್ತಾ ಇದ್ದೀರ ಕೇಳ್ತಾ ಇದ್ರಲ್ಲ, ನಿಮಗೆ ಗೊತ್ತು ಅವ್ರಿಗೆ ಎಷ್ಟು ಸಂತೋಷ ಆಯಿತು ಅಂತ ಹೇಳ್ತಾ ಇಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 41ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಓಂ ಸಾಯಿ ಪ್ರಣಾಮ. ಓಂ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ.